ಕೇಂದ್ರ ಕೃಷಿ ಸಚಿವರು ಅಗ್ರಿ ಯೂನಿಫೆಸ್ಟ್ ಅನ್ನು ಕರ್ನಾಟಕದ ಯಾವ ನಗರದಲ್ಲಿ ಉದ್ಘಾಟಿಸಿದರು? ಉತ್ತರ, ಬೆಂಗಳೂರು. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಮಾರ್ಚ್ 15, 2023 ಕರ್ನಾಟಕದ ಬೆಂಗಳೂರಿನಲ್ಲಿ ಅಗ್ರಿ ಯೂನಿಫೆಸ್ಟ್ ಅನ್ನು ಉದ್ಘಾಟಿಸಿದರು. ಇದನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸಹಯೋಗದೊಂದಿಗೆ ನಡೆಸುತ್ತದೆ. ಇದು 5 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದ್ದು 60 ವಿಶ್ವವಿದ್ಯಾಲಯಗಳ 2,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಭಾರತದಲ್ಲಿ ಕೃಷಿ ಶಿಕ್ಷಣ ಮತ್ತು ಸಂಶೋಧನೆಗಳನ್ನು ಸಂಘಟಿಸುವ ಸ್ವಾಯತ್ತ ಸಂಸ್ಥೆಯಾಗಿದೆ. ಇತ್ತೀಚೆಗೆ ಯಾವ ರಾಜ್ಯ ಕೊಡವ ಹಾಕಿ ಉತ್ಸವವನ್ನು ಆಯೋಜಿಸಿದೆ? ಉತ್ತರ, ಕರ್ನಾಟಕ. 4 ವರ್ಷಗಳ ನಂತರ ಕರ್ನಾಟಕದ ನಾಪೋಕ್ಲು ಪಟ್ಟಣದಲ್ಲಿ ಕೊಡವ ಹಾಕಿ ಹಬ್ಬವನ್ನು ಆಯೋಜಿಸಲಾಗಿದೆ. ವಾರ್ಷಿಕವಾಗಿ ನಡೆಯುವ ಈ ಉತ್ಸವ ವಿಶ್ವದ ಅತಿ ದೊಡ್ಡ ಫೀಲ್ಡ್ ಹಾಕಿ ಪಂದ್ಯಾವಳಿಯಾಗಿದೆ. ಗುಡ್ಡಗಾಡು ಜಿಲ್ಲೆಯ ಕೊಡವ ಸಮುದಾಯದವರು ಪ್ರತಿ ವರ್ಷ ಅಂತರ್ ಕುಟುಂಬ ಹಾಕಿ ಪಂದ್ಯಾವಳಿಯನ್ನು ನಡೆಸುತ್ತಿದ್ದು ಇದರಲ್ಲಿ ಸುಮಾರು 200 ಕುಟುಂಬಗಳ ಆಟಗಾರರು ಭಾಗವಹಿಸುತ್ತಾರೆ. ತಂಡವನ್ನು ರಚಿಸುವ ಏಕೈಕ ನಿಯಮವೆಂದರೆ ಎಲ್ಲ ಸದಸ್ಯರು ಒಂದೇ ಕುಟುಂಬದವರಾಗಿರಬೇಕು. ಇತ್ತೀಚೆಗೆ ಇದೇ ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಹೊಂದಿರುವ ನಾಯಕರೊಬ್ಬರ ವಿರುದ್ಧ ಜಾಗತಿಕ ನ್ಯಾಯಾಲಯವು ಬಂಧನದ ವಾರೆಂಟ್ ಹೊರಡಿಸಿದೆ. ಆ ನಾಯಕರು ಯಾರು? ಉತ್ತರ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಇತ್ತೀಚೆಗೆ ಯುದ್ಧಾಪರಾಧಗಳು ಹಾಗೂ ಉಕ್ರೇನ್ನ ಮಕ್ಕಳ ಅಪಹರಣ ಆರೋಪಕ್ಕಾಗಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರವರ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಿರುವುದಾಗಿ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಶುಕ್ರವಾರ ಮಾರ್ಚ್ 17, 2023 ಹೇಳಿದೆ. ರಷ್ಯಾವು ಉಕ್ರೇನ್ ದೇಶದ ವಿರುದ್ಧ 2022 ಯುದ್ಧದಲ್ಲಿ ತೊಡಗಿದೆ. ಉಕ್ರೇನ್ ಆಕ್ರಮಿತ ಪ್ರದೇಶಗಳಿಂದ ಮಕ್ಕಳನ್ನು ಗಡೀಪಾರು ಮಾಡುವ ಹಾಗೂ ಅವರನ್ನು ಕಾನೂನುಬಾಹಿರವಾಗಿ ರಷ್ಯಾ ಒಕ್ಕೂಟಕ್ಕೆ ವರ್ಗಾಯಿಸಿರುವ ಯುದ್ಧಾಪರಾಧಕ್ಕೆ ಪುಟಿನ್ ಕಾರಣ ಎಂದು ಆರೋಪಿಸಲಾಗಿದೆ ಎಂದು ICC ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಇತ್ತೀಚೆಗೆ ನೇಪಾಳದ 3ನೇ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ, ರಾಮ್ ಸಹಾಯ್ ಯಾದವ್. ಜನತಾ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ರಾಮ್ ಸಹಾಯ್ ಯಾದವ್ ಅವರು ಮಾರ್ಚ್ 17, 2023 ನೇಪಾಳದ 3ನೇ ಉಪಾಧ್ಯಕ್ಷರಾಗಿ ಚುನಾಯಿತರಾದರು. ಈ ಗೆಲುವು ಪ್ರಧಾನಮಂತ್ರಿ ಪುಷ್ಪಾ ಕಮಲ್ ದಹಲ್ ನೇತೃತ್ವದ ನೇಪಾಳದ ಮೈತ್ರಿ ಸರ್ಕಾರಕ್ಕೆ ಮತ್ತಷ್ಟು ಬಲ ತುಂಬಲಿದೆ ಎನ್ನಲಾಗಿದೆ. ರಾಮ್ ಸಹಾಯ್ ಅವರಲ್ಲದೆ CPN UML ಅಭ್ಯರ್ಥಿ ಅಷ್ಟಲಕ್ಷ್ಮಿ ಶಕ್ಯ, ಜನಮತ ಪಕ್ಷದ ಪರಿಮಳ ಯಾದವ್ ಮತ್ತು ಮಮತಾ ಝಾ ಅವರು ಕಣದಲ್ಲಿದ್ದರು. 30,328 ಮತಗಳನ್ನು ಪಡೆದಿದ್ದ ರಾಮ್ ಸಹಾಯ್ ಅವರು 16,328 ಮತಗಳನ್ನು ಪಡೆದಿದ್ದ ಶಕ್ಯ ಅವರೆದುರು ವಿಜಯ ಸಾಧಿಸಿದರು ಎಂದು ನೇಪಾಳ ಚುನಾವಣಾ ಆಯೋಗ ತಿಳಿಸಿದೆ. ವಿಶ್ವಸಂಸ್ಥೆ 2023 ಜಲ ಸಮ್ಮೇಳನದ ಆತಿಥ್ಯ ವಹಿಸುವ ದೇಶ ಯಾವುದು? ಉತ್ತರ, ಅಮೆರಿಕಾ. ಗ್ಲೋಬಲ್ ಬಾಟಲ್ ವಾಟರ್ ಇಂಡಸ್ಟ್ರಿ ಎ ರಿವ್ಯೂ ಆಫ್ ಇಂಪ್ಯಾಕ್ಟ್ಸ್ ಆ್ಯಂಡ್ ಟ್ರೆಂಡ್ಸ್ ಎಂಬ ಶೀರ್ಷಿಕೆಯ ವರದಿಯನ್ನು ಇತ್ತೀಚೆಗೆ ವಿಶ್ವಸಂಸ್ಥೆಯ 2023 ಜಲ ಸಮ್ಮೇಳನಕ್ಕೆ ಮುಂಚಿತವಾಗಿ ಬಿಡುಗಡೆ ಮಾಡಲಾಗಿದೆ. ಅಮೆರಿಕಾದ ನ್ಯೂಯಾರ್ಕ್ನಲ್ಲಿ ಸಮ್ಮೇಳನವನ್ನು ಆಯೋಜಿಸಲಾಗುವುದು. ಬಾಟಲ್ ವಾಟರ್ ಉದ್ಯಮವು ಎಲ್ಲರಿಗೂ ವಿಶ್ವಾಸಾರ್ಹ ಕುಡಿಯುವ ನೀರಿನ ಕೊರತೆಯ ಅಸ್ತಿತ್ವದಲ್ಲಿರುವ ಸಮಸ್ಯೆಯನ್ನು ಮರೆಮಾಚುತ್ತಿದೆ ಎಂದು ವರದಿ ಬಹಿರಂಗಪಡಿಸಿದೆ. ಸ್ಕೈ ಟ್ರ್ಯಾಕ್ಸ್ ಬಿಡುಗಡೆ ಮಾಡಿದ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಯಾವ ವಿಮಾನ ನಿಲ್ದಾಣವು ಅಗ್ರಸ್ಥಾನದಲ್ಲಿದೆ? ಉತ್ತರ, ಸಿಂಗಾಪುರ ಚಾಂಗಿ ವಿಮಾನ ನಿಲ್ದಾಣ. ಬ್ರಿಟಿಷ್ ಕನ್ಸಲ್ಟೆನ್ಸಿ ಸ್ಕೈ ಟ್ರ್ಯಾಕ್ಸ್ ಇತ್ತೀಚೆಗೆ ವಿಶ್ವದ 100 ಅತ್ಯುತ್ತಮ ವಿಮಾನ ನಿಲ್ದಾಣಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 2023 ಈ ಪಟ್ಟಿಯಲ್ಲಿ ಸಿಂಗಾಪುರದ ಚಾಂಗಿ ವಿಮಾನ ನಿಲ್ದಾಣಕ್ಕೆ ಮೊದಲ ಸ್ಥಾನ ನೀಡಲಾಗಿದೆ. ಚಾಂಗಿ ವಿಮಾನ ನಿಲ್ದಾಣವು 12ನೇ ಬಾರಿ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. 2021 ಮತ್ತು 2022 ವಿಶ್ವ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಪಡೆದಿರುವ ದೋಹಾದ ಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಈ ವರ್ಷ 2ನೇ ಸ್ಥಾನಕ್ಕೆ ಕುಸಿದಿದೆ. ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತ ಮತ್ತು ದಕ್ಷಿಣ ಏಷ್ಯಾದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ.
ಅಮೆರಿಕದ ವಾಯುಪಡೆಯ ಸಹಾಯಕ ಕಾರ್ಯದರ್ಶಿಯಾಗಿ ಯಾವ ಭಾರತೀಯ ಅಮೆರಿಕನ್ ನೇಮಕಗೊಂಡಿದ್ದಾರೆ? ಉತ್ತರ, ರವಿ ಚೌಧರಿ. ಭಾರತೀಯ ಮೂಲದ ಅಮೆರಿಕದ ಪ್ರಜೆ ರವಿ ಚೌಧರಿಯವರನ್ನು ಅಮೆರಿಕದ ವಾಯುಪಡೆ ಸಹಾಯಕ ಕಾರ್ಯದರ್ಶಿಯನ್ನಾಗಿ ಅಮೆರಿಕ ಸೆನೆಟ್ ನೇಮಿಸಿದ್ದು ಅವರಿಗೆ ಮಹತ್ವದ ಜವಾಬ್ದಾರಿ ನೀಡಿದೆ. ಈ ಸ್ಥಾನವನ್ನು ತಲುಪಿದ ಮೊದಲ ಭಾರತೀಯ ಅಮೆರಿಕನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರಸ್ತುತ ರವಿ ಚೌಧರಿ ಅಮೆರಿಕದ ಫ್ಲೈಟ್ ಟೆಸ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ರವಿ ಚೌಧರಿ 1993 ಮತ್ತು 2015 ನಡುವೆ 2 ದಶಕಗಳಿಗೂ ಹೆಚ್ಚು ಕಾಲ ಸಕ್ರಿಯ ವಾಯುಪಡೆಯ ಪೈಲಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ.